ಫೋನ್ ಬ್ಯಾಟರಿ ಎಷ್ಟೇ ಚಾರ್ಜ್ ಮಾಡಿದ್ರೂ ನಿಲ್ತಿಲ್ವೇ? ಒಮ್ಮೆ ಹೀಗೆ ಮಾಡಿ ಮೊಬೈಲ್ ಬ್ಯಾಟರಿ ಡಬಲ್ ಲೈಫ್ ಪಕ್ಕಾ. ನಮ್ಮ ದೈನಂದಿನ ಬಹುತೇಕ ಚಟುವಟಿಕೆಗಳಿಗೆ ಸ್ಮಾರ್ಟ್ಫೋನ್ ನೆರವಾಗುತ್ತೆ. ಹೀಗೆ ನಿರಂತರ ಸ್ಮಾರ್ಟ್ಫೋನ್ ಬಳಕೆ ಸಹಜವಾಗಿಯೇ ಬ್ಯಾಟರಿಯನ್ನ ಖಾಲಿ ಮಾಡುತ್ತೆ. ಹೀಗಾಗಿ ಆಗಾಗ ಬ್ಯಾಟರಿ ಚಾರ್ಜ್ ಕೂಡ ಮಾಡ್ತಾನೆ ಇರಬೇಕಾಗತ್ತೆ. ಆದರೆ ನಮ್ಮ ಆಂಡ್ರಾಯ್ಡ್ ಫೋನ್ನ ಬ್ಯಾಟರಿ ಅವಧಿಯನ್ನು ವಿಸ್ತರಿಸಲು ಕೆಲವೊಂದು ಸರಳ ಹಾಗೂ ಪರಿಣಾಮಕಾರಿ ಮಾರ್ಗಗಳು ಇವೆ. ಅವುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡಿ. ಹೌದು, ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡುವುದು ಬಹಳ ಉತ್ತಮ ಕ್ರಮಗಳಲ್ಲಿ ಒಂದು. ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಡಿಸ್ಪ್ಲೇ ಹೆಚ್ಚಿನ ಶಕ್ತಿಯನ್ನು ಬಳಸುತ್ತೆ ಹಾಗೂ ಬೇಗ ಬ್ಯಾಟರಿ ಖಾಲಿಯಾಗುವಂತೆ ಮಾಡುತ್ತೆ. ಹೀಗಾಗಿ ನಿಮ್ಮ ಆಂಡ್ರಾಯ್ಡ್ ಫೋನ್ನಲ್ಲಿ ಸಾಧ್ಯವಾದಷ್ಟು ಬ್ರೈಟ್ನೆಸ್ ಕಡಿಮೆ ಇಟ್ಕೊಳ್ಳೋದ್ರಿಂದ ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡುತ್ತೆ. ಟರ್ನ್ ಆಫ್ ಸಮಯ ಕಡಿಮೆ ಮಾಡಿ. ಇನ್ನು ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳ ಸ್ಕ್ರೀನ್ ಆಟೋಮ್ಯಾಟಿಕ್ ಆಗಿ ಟರ್ನ್ ಆಫ್ ಆಗುತ್ತೆ. ಆದರೆ ಹೀಗೆ ಟರ್ನ್ ಆಫ್ ಆಗುವ ಸಮಯವನ್ನ ಸೆಟ್ ಮಾಡುವ ಅವಕಾಶ ಕೂಡ ಬಳಕೆದಾರರಿಗೆ ಇದೆ. ಹೀಗಾಗಿ ಸ್ಕ್ರೀನ್ ಟರ್ನ್ ಆಫ್ ಆಗುವ ಸಮಯವನ್ನ ಆದಷ್ಟು ಕಡಿಮೆ ಇಟ್ಟುಕೊಳ್ಳುವುದು ಉತ್ತಮ. ಇದರಿಂದ ಸಹ ಬ್ಯಾಟರಿ ಲಾಂಗ್ ಟೈಮ್ ಬರಲಿದೆ. ಆಟೋಮ್ಯಾಟಿಕ್ ಬ್ರೈಟ್ನೆಸ್ ಆನ್ ಮಾಡಿ. ಆಧುನಿಕ ಸ್ಮಾರ್ಟ್ಫೋನ್ಗಳು ಸಾಮಾನ್ಯವಾಗಿ ಅಂಬಿಯೆಂಟ್ ಲೈಟ್ ಸೆನ್ಸಾರ್ ಹೊಂದಿದ್ದು ಪರಿಸರದ ಪರಿಸ್ಥಿತಿಗಳ ಆಧಾರದ ಮೇಲೆ ಸ್ಕ್ರೀನ್ ಬ್ರೈಟ್ನೆಸ್ ಅನ್ನ ಸರಿಹೊಂದುತ್ತದೆ. ಈ ವೈಶಿಷ್ಟ್ಯವನ್ನ ಅನೇಬಲ್ ಮಾಡಿ ಅಪ್ಲಿಕೇಶನ್ಗಳಿಗೆ ಬ್ಯಾಟರಿ ಬಳಕೆಯನ್ನ ಮಿತಿಗೊಳಿಸಿ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಗಳು ಸಾಕಷ್ಟು ಸಿಸ್ಟಮ್ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುತ್ತದೆ. ಇದು ಹೆಚ್ಚಿನ ಬ್ಯಾಟರಿ ಬಳಕೆಗೆ ಕೊಡುಗೆ ಕೊಡುತ್ತದೆ. ಆಂಡ್ರಾಯ್ಡ್ ಫೋನ್ಗಳು ಪವರ್ ಸೇವಿಂಗ್ ಮೋಡ್ ಅನ್ನ ಹೊಂದಿರುತ್ತೆ. ಇದು ಬ್ಯಾಕ್ಗ್ರೌಂಡ್ ಸರ್ವಿಸ್ಗಳನ್ನು ನಿಷ್ಕ್ರಿಯಗೊಳಿಸುವ ಮೂಲಕ ಸ್ಕ್ರೀನ್ ಬ್ರೈಟ್ನೆಸ್ ಕಡಿಮೆ ಮಾಡುವ ಮೂಲಕ ಬ್ಯಾಟರಿ ಉಳಿಸಲು ನೆರವಾಗುತ್ತದೆ. ನ್ಯೂಸ್ ಡೆಸ್ಕ್, ಜನಶಕ್ತಿ ನ್ಯೂಸ್, ಬೆಂಗಳೂರು.